ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಬ್ಜ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೀಗ ಮೊದಲನಂತಿಲ್ಲ ಕಾಲ, ಯಾವತ್ತಿದ್ರೂ ಕೂಡ ಕಾಲ ಬದಲಾಗುತ್ತೆ, ಸಮಯ ಕೂಡ ಸುತ್ತುತ್ತಾನೆ ಇರುತ್ತೆ. ಹೀಗಿರಬೇಕಾದ್ರೆ ಒಂದು ಕಾಲದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತಹ ಕನ್ನಡ ಚಿತ್ರರಂಗ ಇದೀಗ ಪುಟಿದೆದ್ದಿದೆ. ಒಂದು ಕಾಲದಲ್ಲಿ ಕೇಕೆ ಹಾಕಿ ನಮ್ಮ ಮುಂದೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಂತ ಬಾಲಿವುಡ್ ಇದೀಗ ಮಂಕಾಗಿದೆ. ಅಷ್ಟೇ ಅಲ್ಲದೆ ಕನ್ನಡ ಸಿನಿಮಾಗಳತ್ತ ಅವರು ತಿರುಗಿ ನೋಡ್ತಾ ಇದ್ದಾರೆ, ಹಾಗೆ ನಮ್ಮ ಸಿನಿಮಾಗಳ ಬರುವಿಕೆಗಾಗಿ ಅವರು ಅಲ್ಲಿ ಕಾಯ್ತಾ ಇದ್ದಾರೆ. ಅದು ಕೇವಲ ನಮ್ಮ ಸಿನಿಮಾ ಅಂತಲ್ಲ, ದಕ್ಷಿಣದ ಎಲ್ಲಾ ಸಿನಿಮಾಗಳನ್ನ ಕೂಡ ಬಾಲಿವುಡ್ ಮಂದಿ ಇದೀಗ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಕಬ್ಜ ಸಿನಿಮಾದ ಬಗ್ಗೆ ಬಾಲಿವುಡ್ ಮಂದಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಈ ಸಿನಿಮಾ ಸದ್ಯದ ಮಾಹಿತಿಯ ಪ್ರಕಾರ 7-9 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಇದು ಪಂಚಭಾಷಾ ಸಿನಿಮಾ ಅಲ್ಲ, ಬಂಗಾಳಿ, ಒರಿಯಾ, ಮರಾಠಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಆರ್ ಚಂದ್ರು ನಿರ್ದೇಶನದ ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಬಣ್ಣ ಹಚ್ಚಲಿದ್ದಾರೆ, ಹಾಗೆ ನಾಯಕ ನಟಿಯಾಗಿ ಶ್ರೇಯಶರಣ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಇನ್ನೀ ಚಿತ್ರದ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಅತ್ಯದ್ಭುತವಾಗಿ ರೆಸ್ಪಾನ್ಸ್ ಇದಕ್ಕೆ ಸಿಕ್ಕಿದೆ. ರೆಟ್ರೋ ಸ್ಟೈಲ್ ನಲ್ಲಿ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅನ್ನೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಇನ್ನು ಈ ಚಿತ್ರದ ಬಗ್ಗೆ ಬಾಲಿವುಡ್ ನಿದ್ದೆಗೆಡಿಸಿದೆ. ಅಷ್ಟೇ ಅಲ್ಲದೆ ಹಿಂದಿ ಮಾರುಕಟ್ಟೆಯಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂತಹ ಬೇಡಿಕೆ ಈಗಾಗಲೇ ಆರಂಭವಾಗಿದೆ. ಹೀಗಾಗಿ ಈ ಚಿತ್ರವನ್ನ ವಿತರಣೆ ಮಾಡುವುದಕ್ಕೆ ಬಾಲಿವುಡ್ ಮಂದಿ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಈ ಪೈಕಿ ಖ್ಯಾತ ನಿರ್ಮಾಪಕ ಹಾಗೆ ವಿತರಕರಾದಂತಹ ಆನಂದ್ ಪಂಡಿತ್ ಅವರು ಹಿಂದಿ ವರ್ಷನ್ನ ಕಬ್ಜ ಚಿತ್ರವನ್ನ ವಿತರಣೆ ಮಾಡುವುದಕ್ಕೆ ಮುಂದಾಗಿದ್ದಾರೆ, ಹಾಗೆ ಇದು ಬೃಹತ್ ಮೊತ್ತಕ್ಕೆ ಈಗಾಗಲೇ ಸೇಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಆನಂದ್ ಪಂಡಿತ್ ಅವರು ಬಾಲಿವುಡ್ ನಲ್ಲಿ ಅನೇಕ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳ ವಿತರಣೆಯನ್ನ ಮಾಡಿದಂತಹ ಅನುಭವವನ್ನು ಹೊಂದಿದ್ದಾರೆ, ಹಾಗೆ ಬಿ ಟೌನ್ ನ ವ್ಯವಹಾರಗಳನ್ನ ಅವರು ತುಂಬಾನೇ ಚೆನ್ನಾಗಿ ತಿಳ್ಕೊಂಡವರಾಗಿದ್ದಾರೆ. ಹೀಗಾಗಿ ಕಬ್ಜ ಚಿತ್ರದ ಹಿಂದಿ ಅವತರಣಿಕೆಯ ಹಕ್ಕನ್ನ ಅವರು ಪಡ್ಕೊಂಡಿದ್ದು ಬಾಲಿವುಡ್ ನಲ್ಲಿ ಇದು ಹೊಸ ಸಂಚಲನವನ್ನೇ ಎಬ್ಬಿಸಿದೆ. ಇನ್ನು ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ ರೆಟ್ರೋ ಸ್ಟೈಲ್ ನಲ್ಲಿ ಭೂಗತ ಲೋಕದ ಕಥಾಹಂದರವನ್ನ ಹೊಂದಿದಂತಹ ಸಿನಿಮಾ ಇದಾಗಿದ್ದು ಕೇವಲ ಬಾಲಿವುಡ್ ಮಾತ್ರವಲ್ಲ ವಿದೇಶ ಚಿತ್ರರಂಗದಲ್ಲೂ ಕೂಡ ಈ ಸಿನಿಮಾದ ಸದ್ದು ಸಖತ್ತಾಗಿಯೇ ಕೇಳ್ತಾ ಇದೆ. ಇದು ಬಾಲಿವುಡ್ ನ ಕಥೆಯಾದ್ರೆ ಬೇರೆ ಬೇರೆ ಚಿತ್ರರಂಗದಲ್ಲಿ ಈ ಸಿನಿಮಾದ ಹಕ್ಕನ್ನ ಯಾರು ಪಡ್ಕೊಂಡಿದ್ದಾರೆ, ಯಾರು ಪಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇನ್ನಷ್ಟೇ ತೆರೆ ಬೀಳ್ಬೇಕಾಗಿದೆ. ಇನ್ನು ಈ ಸಿನಿಮಾ ಯಾವಾಗ ತೆರೆ ಕಾಣುತ್ತೆ ಅಂತ ಕೇಳಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಉತ್ತರವಿಲ್ಲ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ಲಿ, ಹಾಗೆ ಎಲ್ಲಾ ದಾಖಲೆಗಳನ್ನ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗದ ಎಲ್ಲಾ ದಾಖಲೆಗಳನ್ನ ಎಲ್ಲಾ ಸರ್ವಕಾಲಿಕ ದಾಖಲೆಗಳನ್ನ ಪುಡಿಗಟ್ಟಿ ಹೊಸ ಮೈಲುಗಲ್ಲನ್ನ ನೆಡ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.